ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇಡೀ ನಮ್ಮ ಸೌತಲ್ಲಿ ಅಂದರೆ ದಕ್ಷಿಣ ಭಾರತದಲ್ಲಿ ಕೂಡ ಇವತ್ತು ಭಾಳ ಅಗ್ರಗಣ್ಯ ನಾಯಕರಾಗಿ ನಮ್ಮ ಡಿ.ಕೆ. ಶಿವಕುಮಾರ್ ಅಧ್ಯಕ್ಷರಾಗಿ ಮತ್ತು ಉಪಮುಖ್ಯಮಂತ್ರಿಯಾಗಿ ಒಳ್ಳೆ ಕೆಲಸ ಮಾಡಿಕೊಂಡು ಹೋಗ್ತಿದ್ದಾರೆ. ಅವ್ರ ಸ್ಪೀಡನ್ನು ಹತ್ತಿಕಟ್ಟಲು ಇವತ್ತು ಯಾವ ರೀತಿ ಒಂದು ಓಟದ ಕುದುರೆಯನ್ನು ಕಟ್ತಾರೋ ಆ ರೀತಿಯಾಗಿ ಕಟ್ಟುವಂಥ ಒಂದು ಕುತಂತ್ರದ ಕಾರ್ಯವನ್ನು ಇವತ್ತು ಬಿ ಜೆ ಪಿಯವರು ಮಾಡಲಿಕ್ಕೆ ಹೊರಟಿದ್ದಾರೆ. ಆದರೆ ಅವ್ರಿಗೆ ಒತ್ತಡ ತಂದು ಈ ಮುಂಬರುವ ಚುನಾವಣೆಗಳಲ್ಲಿ ಇವತ್ತು 28 ಸ್ಥಾನಗಳಲ್ಲಿ ಮತ್ತು ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವ ಮತ್ತು ಉಪಮುಖ್ಯಮಂತ್ರಿ ಆದಂಥ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವ ಮತ್ತು ಖರ್ಗೆ ಸಾಹೇಬ್ರವರ ನೇತೃತ್ವದಲ್ಲಿ ನಾವು ಮಾಡ್ತಾಯಿದ್ದೀವಿ. ಆ ಸ್ಪೀಡನ್ನು ಹತ್ತಿಕ್ಕಲಿಕ್ಕೆ ಇಂಥ ಒಂದು ಕುತಂತ್ರ ರಾಜಕಾರಣವನ್ನು ಇವತ್ತೇನು ಮಾಡ್ತಾಯಿದ್ದಾರಲ್ಲ ಅದು ಭಾಳ ಧೋರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು ಖಂಡಿತವಾಗಿ ಕೂಡ ಅದರ ಎಲ್ಲದರಿಂದ ಕೂಡ ಹೊರಬರ್ತಾರೆ. ಖಂಡಿತವಾಗಿ ಆ ರೀತಿ ಅಂತಲ್ಲ, ಅವರು ಇಂಥ ಒತ್ತಡ ತಂತ್ರಗಳು ಹಾಕ್ತಿರ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿ ಮೇಲೆ ವಿನಾಕಾರಣ ಕರೆಯೋದು, ಮಾಡೋದು, ಬೇರೆ ಬೇರೆ ಎಲ್ಲೋ ಒಂದು ಕಡೆ ರೈಡ್ ಆದರೂ ಇವ್ರ ಮೇಲೆ ಗೂಬೆ ಕೂಡಿಸೋಂಥದ್ದು, ಇವರು ಹಣ ಹೇಳುವಂಥದ್ದು, ಇವನ್ನೆಲ್ಲ ಕೂಡ ಈ ಕುತಂತ್ರಿಗಳು ಇವತ್ತು JDS ಮತ್ತು BJP ಎರಡು ಪಕ್ಷಗಳು ಮಾಡ್ತಾ ಇದ್ದಾವೆ. ಇವತ್ತು ನನಗೆ ತಿಳಿದಂಗೆ ಇದರಲ್ಲಿ ಅವರು ಭಾಳ ಬೇಗನೆ ಹೊರಗೆ ಬರ್ತಾರೆ, ಭಾಳ ದೊಡ್ಡ ಮಟ್ಟದಲ್ಲಿ ಅವರು ಒಂದು ಜಯ ಗಳಿಸ್ಕೊಂಡು ಬರ್ತಾರೆ ಅಂತೇಳಿ ಪೂರ್ಣ ವಿಶ್ವಾಸ ಇದೆ. ಡಿ.ಕೆ. ಶಿವಕುಮಾರ್ ಅವರು ಪೂರ್ವ ನಿಗದಿತವಾದಂಥ ಕಾರ್ಯಕ್ರಮ ಅಲ್ಲ, ಅವರು ಸಡನ್ನಾಗಿ ಹೋಗಿದ್ದಾರೆ. ಅವರು ಬೇರೆ ಬೇರೆ ಧಾರವಾಡಕ್ಕೆ ಅವರೆಲ್ಲ ಹೋಗಬೇಕಾಗಿತ್ತು, ಬೆಳಗಾವಿ ಕೂಡ ಹೋಗಿ ಬರೋಣ ಅಂತೇಳಿ ಹೋಗಿದ್ದಾರೆ. ಆದರೆ ಇವತ್ತು ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಹೋದಂಥದ್ದಕ್ಕೂ ಮತ್ತು ಅಲ್ಲಿರುವಂಥ ಶಾಸಕರು ಯಾರೂ ಕೂಡ ಭೇಟಿ ಆಗಲಾರ್ದಕ್ಕೂ ಅದಕ್ಕಿದಕ್ಕೂ ಯಾವುದೇ ಮ್ಯಾಚ್ ಇಲ್ಲ. ಇವತ್ತು ಮಾಧ್ಯಮಗಳಲ್ಲಿ ಊಹಾಪೋಹಗಳು ಈ ರೀತಿ ಬರ್ತವೆ. ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರಿಂದ ಹಿಡಿದು ಅಲ್ಲಿನ ಶಾಸಕರೆಲ್ಲ ಕೂಡ ಕಾಂಗ್ರೆಸ್ ಪಾರ್ಟಿ ಜೊತೆಗಿದೆ. ಮಾನ್ಯ ಉಪಮುಖ್ಯಮಂತ್ರಿ ಎಲ್ಲಾದರೂ ಹೋಗ್ಬೋದು, ಅಕಸ್ಮಾತ್ ವಿಸಿಟ್ ಕೊಟ್ಟಿದ್ದಾರೆ ಹೊರತು ಅದಕ್ಕೆ ರಾಜಕೀಯವಾಗಿ ಯಾವುದು ಕೂಡ ದುರುದ್ದೇಶ ಇಲ್ಲ ಅನ್ನುವಂಥ ವಿಚಾರ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೆ ಯಾವ ಗುಂಪಿಲ್ಲ. ಇವತ್ತು ಮುಖ್ಯಮಂತ್ರಿಯವರ ನೇತೃತ್ವ ಮತ್ತು ಉಪಮುಖ್ಯಮಂತ್ರಿ ಅವರ ನೇತೃತ್ವ ಮತ್ತು ಖರ್ಗೆ ಸಾಹೇಬ್ರವರ ನೇತೃತ್ವ ಮತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ ಭಾಳ ಸ್ಪೀಡಾಗಿ ಇವತ್ತು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನೋಡಲಿಲ್ಲ ಅದನ್ನು. ಸತೀಶ್ ಜಾರಕಿಹೊಳಿ ಯಾವ ಕಂಟೆಸ್ಟಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಸತೀಶ್ ಜಾರಕಿಹೊಳಿ ಅವರು ಕೂಡ ನಮ್ಮ ಪಕ್ಷಕ್ಕೆ ಹಿರಿಯ ಮುಖಂಡರಿದ್ದಾರೆ. ಅವರು ಈಗಾಗಲೇ ಕೂಡ ಪ್ರಭಾವ ಸಚಿವರಾಗಿದ್ದಾರೆ, ಅವರು ನಮ್ಮ ಸಮಾಜದ ಮುಖಂಡರಾಗಿದ್ದಾರೆ. ಅವ್ರಿಗೆ ಯಾವ ರೀತಿ ನೋವಾಗಿದೆ ನನಗಂತೂ ಗೊತ್ತಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಅವರಿಬ್ಬರಿಗೂ ಕೂಡ ಯಾವುದೂ ವ್ಯತ್ಯಾಸ ಕೂಡ ಇಲ್ಲ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ತಾಂತ್ರಿಕ ವಿಚಾರಗಳ ಬಗ್ಗೆ ನಾನು ಹೇಳಷ್ಟು ದೊಡ್ಡ ನಾಯಕನೂ ಅಲ್ಲ, ನಾನು ವಕ್ತಾರನೂ ಅಲ್ಲ. ಇಲ್ಲ ಇಲ್ಲ, ಯಾರು ಹೇಳಿದ್ದಾರೆ CM ಅವ್ರು ಬರ್ತಾ ಇದ್ದಾರೆ ಅಂತ? ಇಲ್ಲ, ನನಗೆ ತಿಳಿದಂಗೆ ಮಾನ್ಯ ಮುಖ್ಯಮಂತ್ರಿ ಅವ್ರದ್ದು ಯಾವುದೂ ಇದು ಇಲ್ಲ, ಕಾರ್ಯಕ್ರಮ ಇಲ್ಲ. ಬಟ್ ನನಗೆ ಗೊತ್ತಿಲ್ಲ. ಮತ್ತು ನವಂಬರ್ ಯಾವತ್ತಿದೆ ನನಗೆ ಗೊತ್ತಿಲ್ಲ. ಬಟ್ 21ಕ್ಕೆ ಮಾತ್ರ ಇಲ್ಲ ಅಂತೇಳಿ ನನಗೆ ಗೊತ್ತಿದೆ. ಮಾನ್ಯ ಮುಖ್ಯಮಂತ್ರಿಯವರು ಅದಕ್ಕೆ ಮಾನ್ಯ ನೋಡು, ಚಾಮರಾಜನಗರಕ್ಕೆ ಹೋದರೆ ಅವ್ರಿಗೆ ಇದು ಚಾಮರಾಜನಗರ ಹೋದ್ಮೇಲೆ 5 ವರ್ಷ ಅವರು ಪೂರ್ಣ ಮಾಡಿದ್ರು. ಅಂಥದ್ದನ್ನ ಯಾವುದೋ ಮೂಢನಂಬಿಕೆಗಳು ಹೋಗೋದಿಲ್ಲ ಅವರು.